ತಕ್ಷಣ ಮನೆಯಿಂದ ಹೊರಡು. ಯಾಕೆ ಹೀಗೆ ಮಾತಾಡ್ತಿದ್ದೀರಾಗ? ಅದಕ್ಕೆ ಕಾರಣ ಇದೆ. ಅದೇ ಆ ಕಾರಣ ಏನು ಅಂತ ನಂಗೆ ಗೊತ್ತಾಗಬೇಕು. ರಾಗ ನಿನ್ನನ್ನ ಕೇಳ್ತಿರೋದು, ಕಾರಣ ಏನು? ನಿಮ್ ಮನೆಯಲ್ಲೂ ಸಂಕ್ರಾಂತಿ ಹಬ್ಬ ಮಾಡ್ತಾ ಇದ್ದಾರೆ ತಾನೆ, ಅಲ್ಲಿರೋದ್ ಬಿಟ್ಟು ಇಲ್ಲಿಗೆ ಯಾಕೆ ಬಂದ್ರಿ? ಇದೇನ್ ರಾಗ, ಇಲ್ಲಿಗೆ ಬಂದಿದ್ದೆ ತಪ್ಪು ಅನ್ನೋ ತರ ಮಾತಾಡ್ತಿದ್ಯಲ್ಲ? ತಪ್ಪಾಗಿದ್ರೆ ತಪ್ಪಿಗಿರ್ಬೋದಾಗಿತ್ತು, ಆದ್ರೆ ನೀವ್ ಮಾಡಿರೋದು ಮಹಾ ಅಪರಾಧ. ಈಗ ಅಂತದ್ ಏನಾಯ್ತು? ನೀವ್ ಇಲ್ಲಿ ಬಂದಿದ್ದಕ್ಕೆ ನಿಮ್ಮ ಅಪ್ಪ ಅಂದ್ರೆ ನಮ್ಮಮ್ಮನ ಅಣ್ಣ ಫೋನ್ ಮಾಡಿಬಿಟ್ಟು ಬಾಯಿಗೆ ಬಂದಾಗ ಬೈದ್ರು, ಗೊತ್ತಾ ನಿಮ್ಗೆ? ಈಗಾಗ್ಲೇ ನಮ್ ಕುಟುಂಬದ ಮಧ್ಯೆ ಎಷ್ಟೊಂದ್ ಸಮಸ್ಯೆಗಳಿವೆ, ಆ ಸಮಸ್ಯೆಗಳು ಜಾಸ್ತಿ ಆಗೋ ತರ ಮಾಡ್ಬೇಡಿ, ನಿಮ್ ಕೈ ಮುಗಿತೀನಿ. ಈಗ ಸ್ವಲ್ಪ ನೆಮ್ಮದಿಯಿಂದ ಉಸಿರಾಡ್ತಿದ್ದೀವಿ, ಅದಕ್ಕೂ ಕಲ್ ಹಾಕ್ಬೇಡಿ. ಇನ್ ಮುಂದೆ ನನ್ನನ್ನ ಹುಡ್ಕೊಂಡು ನಮ್ ಮನೆ ಹತ್ರ ಬರ್ಬೇಡಿ, ಅರ್ಥ ಆಯ್ತಾ? ಇಲ್ಲ, ಅರ್ಥ ಆಗಿಲ್ಲ, ಅರ್ಥ ಆಗೋದಿಲ್ಲ. ಯಾವ ಗಂಡ ಹೆಂಡತಿ ಹೇಗಿರ್ತಾರೆ ನನಗೆ ಗೊತ್ತಿಲ್ಲ, ಯಾವ ಪ್ರೇಮಿಗಳು ಹೇಗಿರ್ತಾರೆ ಅಂತ ನಂಗೆ ಗೊತ್ತಿಲ್ಲ, ಆದ್ರೆ ನಿನ್ನನ್ ಬಿಟ್ಟು ಸಾಧ್ಯ ಇಲ್ಲ. ನೀನೇ ನನ್ನ ಜೀವ, ಇದೇ ಸತ್ಯ ಸತ್ಯ ಸತ್ಯ. ಹೇಗ್ ನೀರ್ ಬಿಟ್ ಕಮಲದ ಹೂ ಇರಲ್ವೋ ಹಾಗೆ ನಾನು ನಿನ್ನನ್ ಬಿಟ್ಟು ನಾನಿರಲ್ಲ ಅಂತದ್ರಲ್ಲಿ ಹಿಂದೆ ಬರ್ಬೇಡ, ನನ್ ಮುಖ ನೋಡ್ಬೇಡ ಅಂದ್ರೆ ಹೇಗಿರಾಗ? ನಾನ್ ನಿನ್ ಹಿಂದೆ ಬಂದೇ ಬರ್ತೀನಿ. ನಿಮ್ ದೃಷ್ಟಿಯಲ್ಲಿ ನೀವ್ ಹೇಳ್ತೀನಿ, ಆದ್ರೆ ನನ್ ದೃಷ್ಟಿಯಲ್ಲೂ ಯೋಚನೆ ಮಾಡಿ. ಆದಿ, ರಾಗ ಹೇಳ್ತಾ ಇರೋದು ಸರಿಯಾಗೇ ಇದೆ. ಅವಳು ಇಷ್ಟ ಇಲ್ಲ ಅಂದ್ರೆ ಯಾಕೆ ಅವಳು ಹಿಂದೆ ಹಿಂದೆ ಬರ್ತಾ ಇದ್ದೀರಾ? ಅತ್ತೆ ಉಡುಗೊರೆ ಕೊಟ್ಟಿದ್ದಾರೆ ಅಂತ ಸುಳ್ಳು ಬೇರೆ ಹೇಳ್ಕೊಂಡು ಬಂದಿದ್ದೀರಾ? ಅಂದ್ರೆ ಈಗ ನಾವು ಉಟ್ಕೊಂಡಿರೋ ಸೀರೆನು ನೀವೇ ತಾನೆ ತಗೊಂಡ್ ಬಂದಿರೋದು? ಹೇಳಿ, ಅದೇ ನಿಮ್ಮನೆ ಕೇಳ್ತಾ ಇರೋದು. ಹೌದು, ನಾನೇ ತಗೊಂಡ್ಬಂದಿದ್ದು, ನಾನೇ ಸೀರೆ ತಂದಿದ್ದು ಅಂತ ಹೇಳಿದ್ರೆ ನೀನ್ ತಗೋತಿದ್ಯಾ? ಮಾತಾಡು. ಮನಸ್ಸಿನ